ಹಲೋ ಇರೋನ್ ಫೈನಲಿ ಇವಾಗ ಕೆ ಸಿ ಟಿ ಸೆಕೆಂಡ್ ಮೋಕಲ್ ಮಾಡ್ದು ರಿಸಲ್ಟ್ ಪಬ್ಲಿಷ್ ಆಗಿದೆ ಸೊ ಎಲ್ಲ ಬಿದ್ದಿದ್ರು ಕೆ ಎಫ್ ಸಿ ಡಿ ಬಂದು ಚೆಕ್ ಮಾಡ್ಕೊಬೋದು ಸೊ ಇಲ್ಲಿ ನಮಗೆ ಸಪ್ರೇಟಾಗಿ ಲಿಂಕ್ನ ಕೊಟ್ಟಿರ್ತಾರೆ ಯು ಜಿ ನೀಟ್ ಮತ್ತು ಯು ಜಿ ಸಿ ಇ ಟಿ ಕ್ಯಾಂಡಿಡೇಟ್ಗೆ ಸೊ ಹಾಗಾಗಿ ನೀವು ಯಾವುದಾದ್ರೂ ಲಿಂಕ್ನ ಯೂಸ್ ಮಾಡಿಕೊಂಡು ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು ಸೊ ಇಲ್ಲಿ ನಮಗೆ ಸೆಕೆಂಡ್ ಮೋಕಲ್ ಮಾಡ್ದು ಕಟ್ ಆಫ್ ಕೂಡ ಬಿಟ್ಟಿರ್ತಾರೆ ಮತ್ತು ಹಾಗೆಯೇ ಸೆಕೆಂಡ್ ಮೋಕಲ್ ಮಾಡೋದು ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳೋಕೆ ನಮಗೆ ಲಿಂಕ್ನು ಕೂಡ ಕೊಟ್ಟಿರ್ತಾರೆ ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ನಮಗೆ ಒಂದು ಇ ಟಿ ನಂಬರ್ ಎಂಟರ್ ಮಾಡೋಕ್ಕೆ ಆಪ್ಷನ್ನ ಕೊಟ್ಟಿರ್ತಾರೆ ಸೊ ಅಲ್ಲಿ ಜಸ್ಟ್ ನೀವು ಸಿ ಇ ಟಿ ನಂಬರ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮಗೆ ಅಲ್ಲಿ ಯಾವುದಾದ್ರೂ ಸೆಟಲ್ಮೆಂಟ್ ಆಗಿದರೆ ಅದರದ್ದು ರಿಸಲ್ಟ್ ತೋರಿಸುತ್ತೆ ಬಟ್ ಯಾರಿಗಾದರೂ ಸೀಟಲ್ಮೆಂಟ್ ಆಗಿಲ್ಲ ಅಂತ ಹೇಳಿದರೆ ಈ ರೌಂಡಲ್ಲಿ ನಿಮಗೆ ಯಾವುದೇ ಸೀಟಲ್ಮೆಂಟ್ ಆಗಿಲ್ಲ ಅಂತ ಒಂದು ಮೆಸೇಜ್ ಕಾಣುತ್ತೆ ಬಟ್ ಇವಾಗ ಯಾರಿಗಾದರೂ ಸೀಟಲ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಏನೂ ಟೆನ್ಷನ್ ತೊಗೊಳ್ಳೋದ ಅವಶ್ಯಕತೆ ಇಲ್ಲ ಸೊ ಇನ್ನೂ ನಿಮಗೆ ತುಂಬ ಟೈಮ್ ಇದೆ ಸೊ ಇದಾದ ನಂತರ ನಮಗೆ ಇಪ್ಪತ್ತೇಳನೇ ತಾರೀಕಿನವರೆಗೆ ಆಪ್ಷನ್ನ ಮಾಡಿಫೈ ಮಾಡ್ಕೊಳಕ್ಕೆ ಅಥವಾ ಹೊಸದಾಗಿ ಆಪ್ಷನ್ನ ಆ್ಯಡ್ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ ಸೊ ಇನ್ನೊರೆಗೆ ಆ ಒಂದು ಲಿಂಕ್ನ ಕೊಟ್ಟಿಲ್ಲ ಬಟ್ ಆದಷ್ಟು ಬೇಗ ಕೆಟ್ಟ ಲಿಕ್ಷನ್ ಮಾಡಿ ಲಿಂಕ್ ಲಿಂಕ್ನ ಆಕ್ಟಿವೇಟ್ ಮಾಡ್ತಾರೆ ಸೊ ಆ ಒಂದು ಲಿಂಕ್ ಯೂಸ್ ಮಾಡಿಕೊಂಡು ಮತ್ತೆ ನಿಮ್ಗೆ ಏನಾದರೂ ಬೇಕಿದ್ರೆ ಕಟ್ ಆಫ್ನ ನೋಡ್ಕೊಂಡು ಹೊಸ ಕಾಲೇಜ್ ಕೂಡ ಆ್ಯಡ್ ಮಾಡಬಹುದು ಮತ್ತೆ ಕೆಲವರಿಗೆ ಬೇಕಿದ್ರೆ ನೀವು ಕೆಲವೊಂದು ಕಾಲೇಜನ್ನ ರಿಮೂವ್ ಕೂಡ ಮಾಡಬಹುದು ಸೊ ಇವಾಗ ಈ ಒಂದು ಸರ್ಟ್ನ ಎಲ್ಲ ವಿಧದೇ ಬಿಟ್ಟಿರ್ತಾರೆ ಕೆ ಸಿ ಇ ಟಿ ಮತ್ತು ನೀಟ್ ವಿಧಗಳಿಗೆ ಮತ್ತೆ ಹಾಗೆಯೇ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಇಪ್ಪತ್ತೇಳನೇ ತಾರೀಕಿನವರೆಗೆ ಎಲ್ಲ ವಿಧದ್ದು ಆಪ್ಷನ್ ನ ಮಾಡಿಫೈ ಮಾಡ್ಕೋಬಹುದು ಕೆ ಸಿ ಇ ಟಿ ಮತ್ತೆ ನೀಟ್ ಎಲ್ಲ ವಿಧದ್ದು ಇವಾಗ ಫಸ್ಟ್ ರೌಂಡ್ಗಿಂತ ಮುಂಚೆ ಕೆಲವು ಕಾಲೇಜ್ನ ಯಾಡ್ ಕೂಡ ಮಾಡ್ಬೋದು ರಿಮೂವ್ ಕೂಡ ಮಾಡ್ಬೋದು ಮತ್ತು ಆರ್ಡರ್ ಕೂಡ ಮಾಡ್ಕೋಬೋದು ಸೊ ನಿಮ್ಮದು ರಿಸಲ್ಟ್ ಈ ಥರ ತೋರಿಸುತ್ತೆ ಸೊ ಇಲ್ಲಿ ನಿಮ್ಮದು ಟಿ ನಂಬರ್ ನೇಮ್ ಮತ್ತು ವೆರಿಫೈಡ್ ಕ್ಯಾಟಗರಿ ಮತ್ತು ನಿಮಗೆ ಯಾವ ಕ್ಯಾಟಗರಿ ಅಂಡರ್ ಸೆಟಲ್ಮೆಂಟ್ ಆಗಿದೆ ಅದ್ರದ್ದು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಹಾಗೆಯೇ ನಿಮಗೆ ಯಾವ ಕೋರ್ಸ್ ಅಲೋಟ್ ಆಗಿದೆ ಅದ್ರದ್ದು ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಮತ್ತು ಸೀರಿಯಲ್ ನಂಬರ್ ಕೂಡ ಕೊಟ್ಟಿರ್ತಾರೆ ಬಟ್ ಅವರು ಡೈರೆಕ್ಟಾಗಿ ಯಾವ ಕೋರ್ಸ್ ಮತ್ತು ಯಾವ ಕಾಲೇಜ್ ಅಂತ ಮೆನ್ಷನ್ ಮಾಡಿಲ್ಲ ಸೊ ನೀವು ಕೆ ಸಿ ಟಿ ಆಪ್ಷನ್ ಟ್ರೇನ್ ಮಾಡಬೇಕಾದ್ರೆ ರಿಪೋರ್ಟ್ ಡ್ರೌನ್ ಹಾಕೋತಿರ್ಲಿಲ್ಲ ಸೊ ಅದರಲ್ಲಿ ನೀವು ಸೀರಿಯಲ್ ನಂಬರ್ ಅನ್ನು ನೋಡ್ಕೊಳ್ಳಿ ಸೊ ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಇವಾಗ ಇಲ್ಲಿ ಸೊ ನೀವು ಕೂಡ ನಿಮ್ಮ ರಿಸಲ್ಟಿವ್ ಚೆಕ್ ಮಾಡ್ಕೊಳ್ಳಿ ಮತ್ತು ಹಾಗೆಯೇ ಬೇರೆಲ್ಲ ಫ್ರೆಂಡ್ ಗ್ರೂಪ್ ಅಲ್ಲಿ ಈಡನ್ನು ಶೇರ್ ಮಾಡಿ ಅವರು ಕೂಡ ತಗೋತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೀರಿಯಸ್ ಟಾಟಾ